admission opens at Shankar IAS Bengaluru campus. Pakistan Pradhani Shahbaz Sharif Shanghai Corporation Organization ಸಭೆಯಲ್ಲಿ ಬಜೆಟ್ಗೆ ಸಿಕ್ಕಾಕೊಂಡಿದ್ದಾರೆ. ಹೌದು, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೊತೆಗಿನ ಮುಖಾಮುಖಿ ಸಭೆಯಲ್ಲಿ ಕಿವಿಗೆ ಇಯರ್ಫೋನ್ ಹಾಕೊಳ್ಳೋಕೆ ಒದ್ದಾಡಿದಂತ ಶರೀಫ್ ಯಾರಾದರೂ ದಯವಿಟ್ಟು ಬಂದು ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಈ ವೇಳೆ ಪಾಕಿಸ್ತಾನ್ ಪ್ರಧಾನಿ ಶರೀಫ್ ಅವರ ಭದ್ರತಾ ಸಿಬ್ಬಂದಿಯೊಬ್ರು ಬಂದು ಕಿವಿಗೆ ಇಯರ್ಫೋನ್ ಅನ್ನ ಹಾಕಿ ಹೋಗಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಶರೀಫರ ಪರಿಸ್ಥಿತಿಯನ್ನ ನೋಡಿ ನಕ್ಕದ್ರಂತೆ. ಹೌದು, ಗುರುವಾರ ಸಮರ್ಖಂಡ್ನ ಸಭೆಯಲ್ಲಿ ಈ ಹಾಸ್ಯಾಸ್ಪದ ಘಟನೆಯೊಂದು ನಡೆದಿರುವುದು. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿದೆ. ಶರೀಫ್ ಎಷ್ಟು ಬಾರಿ ಪ್ರಯತ್ನಿಸಿದ್ರು ಕೂಡ ಇಯರ್ಫೋನ್ ಬಿದ್ದು ಹೋಗ್ತಿತ್ತು. ಪುಟಿನ್ ಕೂಡ ನೋಡ್ತಾನೆ ಇದ್ರು. ಶರೀಫ್ ಸ್ಥಿತಿಯನ್ನ ನೋಡಿ ಮುಗುಳ್ನಗೆಯನ್ನ ಬೀರ್ತಿದ್ರು ಪುಟಿನ್. ಶರೀಫ್ ಕೂಡ ನಗ್ನಗ್ತಾನೆ ಯಾರಾದ್ರೂ ಇಯರ್ಫೋನ್ ಹಾಕಿ ಅಂತ ಕೈ ಬೀಸಿ ಕರೆದಿದ್ದಾರೆ. ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಗ್ಯಾಸ್ ಪೂರೈಕೆಗೆ ರಷ್ಯಾ ಬದ್ಧವಾಗಿದೆ. ಬೇಕಾದ ಮೂಲಭೂತ ಸೌಕರ್ಯ ಕೂಡ ಈಗಾಗಲೇ ಸಿದ್ಧವಿದೆ ಅನ್ನೋದನ್ನ ಪುಟಿನ್ ಸ್ಪಷ್ಟಪಡಿಸಿದ್ದಾರೆ. ರಷ್ಯಾದಿಂದ ಪಾಕಿಸ್ತಾನಕ್ಕೆ ಸುರಂಗ ಮಾರ್ಗದಲ್ಲಿ ಗ್ಯಾಸ್ ಪೂರೈಕೆ ಮಾಡಲು ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸಿದ್ಧವಿದೆ. ಆದರೆ ರಷ್ಯಾ, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ವರೆಗೂ ಸಮಸ್ಯೆ ಇಲ್ಲ. ಅಫ್ಘಾನಿಸ್ತಾನದ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ ಅನ್ನೋದು ಪುಟಿನ್ ಸ್ಪಷ್ಟಪಡಿಸಿದರು. ಕೊರೋನಾ ಸಾಂಕ್ರಾಮಿಕ ರೋಗ ಬಂದ ನಂತರ 2 ವರ್ಷಗಳಲ್ಲಿ ಮೊದಲ ಬಾರಿಗೆ ಮುಖಾಮುಖಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಸಮಿತ್ ನಡೀತು. ಉಜ್ಬೇಕಿಸ್ತಾನದ ಸಮರ್ಖಂಡ್ ನಲ್ಲಿ ಈ ಒಂದು ಸಭೆ ನಡೆದಿದೆ. 2 ದಿನಗಳ ಸಭೆ ಇದಾಗಿದ್ದು ಸೆಪ್ಟೆಂಬರ್ 15 ಮತ್ತು 16 ನಡೀತು. ಪ್ರಧಾನಿ ಮೋದಿ ಕೂಡ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಅವರ ಜೊತೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2001 ಜೂನ್ ತಿಂಗಳಲ್ಲಿ SCO ಸಮಿತಿ ಜಾರಿಗೆ ಬಂದಿದ್ದು 8 ದೇಶಗಳು ಈ ಸಮಿತಿಯ ಪೂರ್ಣ ಪ್ರಮಾಣದ ಸದಸ್ಯರಾಗಿದ್ದಾರೆ. 6 ದೇಶಗಳು ಸ್ಥಾಪಕ ದೇಶವಾಗಿದೆ. ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಸ್ಥಾಪಕ ದೇಶಗಳು. ಭಾರತ ಮತ್ತು ಪಾಕಿಸ್ತಾನ್ 2017 ಈ ಸಮಿತಿಯ ಭಾಗವಾಗಿದ್ವು.